ನಮ್ಮ ಕರ್ನಾಟಕದಲ್ಲಂತೂ ಸಿ ಊಟ ಅಂದರೆ ಒಬ್ಬಟ್ಟು ಅಂತಲೇ ಹೆಸರುವಾಸಿ ಏನಪ್ಪ ಸಿ ಊಟದಲ್ಲಿ ಅಂದರೆ ಮೊದಲು ನೆನಪಾಗೋದು ಒಬ್ಬಟ್ಟು ಹೋಳಿಗೆ ಮಾಡಿಸೋಣ ಅಂತಲೇ ಅಂತೀವಿ ಎಸ್ ಸ್ನೇಹಿತರೆ ಇವತ್ತಿನ ಸಂಚಿಕೆಯಲ್ಲಿ ತುಂಬ ಸುಲಭವಾಗಿ ಯಾವ ರೀತಿ ಒಬ್ಬಟ್ಟು ಮಾಡೋದು ಅಂತ ಹೇಳ್ಕೊಡ್ತೀನಿ ಅದು ಬೇಳೆ ಒಬ್ಬಟ್ಟು ತುಂಬಾ ರುಚಿಯಾಗಿರುತ್ತೆ ಹಾಗೂ ಹಬ್ಬ ಬೇರೆ ಹತ್ರವಂತೂ ಹಬ್ಬಕ್ಕೆ ರೆಸಿಪಿಗಳನ್ನು ಮಾಡಿಟ್ಕೊಂಡು ಮಾರಣೆಗೆ ನೀವು ನೈವೇದ್ಯಕ್ಕಿಟ್ಟರು ಕೂಡ ಆಗುತ್ತೆ ಮತ್ತೆ ಯಾಕೆ ತಡ ಬನ್ನಿ ಯಾವ ರೀತಿ ಮಾಡೋದು ನೋಡ್ಕೊಂಬರೋಣ ಮೊದಲನೇದಾಗಿ ಒಂದು ಕಪ್ನಷ್ಟು ಮೈದಾ ಕಾಲು ಕಪ್ನಷ್ಟು ಚಿರೋಟಿ ರವೆ ಅರ್ಶನ ಕಾಲು ಟೀ ಸ್ಪೂನಷ್ಟು ಒಂದು ಚಿಟಿಕೆಯಷ್ಟು ಉಪ್ಪು ಸೊ ಮೊದಲೇನು ಮಾಡ್ತೀನಿ ಅಂದರೆ ಒಂದು ಪಾತ್ರೆಯನ್ನು ತೆಗೆದುಕೊಂಡು ಆ ಪಾತ್ರೆಗೆ ಈ ಮೈದಾ ಆ ನಂತರ ಈ ಚಿರೋಟಿ ರವೆ ಸ್ವಲ್ಪ ಉಪ್ಪು ಒಂದೇ ಒಂದು ಚಿಟಿಕೆ ಸಾಕು ಸ್ನೇಹಿತರೆ ಜಾಸ್ತಿ ಬಳಸಬೇಡಿ ಚೆನ್ನಾಗಿರೋದಿಲ್ಲ ಆ ನಂತರ ಅರಿಶಿನ ಇದಿಷ್ಟನ್ನು ನೀಟಾಗಿ ಮಿಕ್ಸ್ ಆಗಬೇಕು ಆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೊಳ್ತಾ ನೀಟಾಗಿ ಕಲಿಸ್ಕೊಳ್ಳೋಣ ಕಲಿಸ್ಬೇಕಾದ್ರೂ ಸ್ನೇಹಿತರೆ ತುಂಬ ಗಟ್ಟಿಗೆ ಕಲಿಸ್ಬಾರ್ದು ಹಾಗೂ ತುಂಬ ತೆಳುಗು ಕೂಡ ಕಲಿಸ್ಬಾರ್ದು ಈ ಪೂರಿ ಇಟ್ಟಿರುತ್ತೆ ನೋಡಿ ಯೂಶ್ವಲಿ ಚಪಾತಿ ಇಟ್ಟು ಗಟ್ಟಿ ಬರುತ್ತೆ ಬಟ್ ಪೂರಿ ಇಟ್ಟು ಸ್ವಲ್ಪ ತೆಳುಗಿರುತ್ತೆ ಅದಕ್ಕಿಂತ ಒಂಚೂರು ತೆಳುಗೆ ಕಲಿಸ್ಕೊಳ್ಳಿ ನೋಡಿ ಯಾವ ರೀತಿ ಇದೆ ಕನ್ಸಿಸ್ಟೆನ್ಸಿ ಅಂತ ಕೈಗೆ ಕಚ್ಕೊಳ್ತಿದೆ ಈ ರೀತಿ ಇದೆ ಈಗ ಇದಕ್ಕೆ ಕಾಲು ಕಪ್ಪನಷ್ಟು ಎಣ್ಣೆಯನ್ನು ಬಳಸ್ತಾ ಇದ್ದೀನಿ ಮೊದಲಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತೀನಿ ಕೈಗೆ ನೋಡ್ಕೊಳ್ತಾ ನೋಡ್ಕೊಳ್ತಾ ಹಾಕ್ಕೊಳ್ಳೋಣ ಸ್ನೇಹಿತರೆ ತುಂಬ ಕಡಿಮೆ ಎಣ್ಣೆಯನ್ನು ಇಲ್ಲಿ ಉಪಯೋಗಿಸಿ ಇದ್ದೀನಿ ಜಾಸ್ತಿ ಎಣ್ಣೆ ಉಪಯೋಗಿಸ್ತಾ ಇಲ್ಲ ಸೊ ಈಗ ನೋಡಿ ನೀಟಾಗಿ ಎಣ್ಣೆ ಹಾಕಿದ ನಂತರ ಈ ರೀತಿ ಕಲಿಸ್ಬೇಕು ನೋಡಿ ಯಾವ ರೀತಿ ರನ್ನಿ ರನ್ನಿ ಆಗಿದೆ ಯಾಕಂದರೆ ನಾವು ಚಿರೋಟಿ ರವೆ ಹಾಕಿರೋದ್ರಿಂದ ನಂತರ ಇನ್ನೂ ಸ್ವಲ್ಪ ಅರಳುತ್ತಿದ್ದು ಗಟ್ಟಿಯಾಗತ್ತೆ ಹಾಗಾಗಿ ಈ ರೀತಿ ಇರಬೇಕು ಇದನ್ನು ಚೆನ್ನಾಗಿ ನಾದಿಸ್ಕೋಬೇಕು ಸ್ನೇಹಿತರೆ ಎಷ್ಟು ಚೆನ್ನಾಗಿ ನೀವು ಮಿದ್ದಿಸ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಕೈಗೆ ಈ ರೀತಿ ಕಚ್ಕೋಬೇಕು ಆ ರೀತಿ ಕಚ್ಕೋತಿದೆ ಅಂತ ಅಂದರೆ ಅದು ಕರೆಕ್ಟಾಗಿದೆ ಅಂಥೇಳಿ ಅರ್ಥ ನಂತರ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಸವ್ರಿಕೊಂಡು ನೀಟಾಗಿ ಅದ್ರ ಮೇಲೆ ಹಾಕಿಬಿಟ್ಟು ಮೇಲ್ಗಡೆ ಈ ರೀತಿ ಯಾಕಪ್ಪ ಅಂದರೆ ಅದು ಗಟ್ಟಿಯಾಗಬಾರ್ದು ಅಂಥೇಳಿ ಮೇಲ್ಗಡೆ ಲಿಡ್ಡನ್ನು ಕ್ಲೋಸ್ ಮಾಡಿ ಎರಡು ಗಂಟೆಗಳ ಕಾಲ ನೆನಿಲಿಕ್ಕೆ ಬಿಡೋಣ ಅಷ್ಟರಲ್ಲಿ ಬನ್ನಿ ಸ್ನೇಹಿತರೆ ಊರ್ಣ ಯಾವ ರೀತಿ ಮಾಡೋದು ನೋಡೋಣ ಒಂದು ಕಪ್ನಷ್ಟು ಬೇಳೆಯನ್ನು ತೆಗೆದುಕೊಂಡ್ರೆ ಅರ್ಧ ಕಪ್ನಷ್ಟು ತೆಂಗಿನಕಾಯಿ ತುರಿ ಆ ನಂತರ ಒಂದು ಕಾಲು ಇಂಚಿನಷ್ಟು ಶುಂಠಿಯನ್ನು ತೆಗೆದುಕೊಂಡಿದ್ದೀನಿ ಇದು ಹಸಿ ಶುಂಠಿ ಒಣಶುಂಠಿ ಶುಂಠಿ ಇತ್ತು ಅಂದರೆ ಒಣಶುಂಠಿಯನ್ನು ಪೌಡ್ರ್ ಯೂಸ್ ಮಾಡ್ಬೋದು ಆ ನಂತರ ಇಲ್ಲಿ ಸುಮಾರು ಒಂದೂವರೆ ಟೀ ಸ್ಪೂನಷ್ಟು ಏಲೆ ಿ ಪುಡಿ ನಂತರ ಒಂದು ಕಾಲು ಅಥವಾ ಒಂದೂವರೆ ಕಪ್ನಷ್ಟು ಬೆಲ್ಲ ಬೆಲ್ಲ ನೋಡ್ಕೊಂಡು ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ ಮೊದಲಿಗೆ ಒಂದು ಬೌಲ್ಗೆ ತೊಗರಿಬೇಳೆಯನ್ನು ಹಾಕಿಬಿಟ್ಟು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಇದನ್ನ ಎರಡರಿಂದ ಮೂರು ಬಾರಿ ಚೆನ್ನಾಗಿ ವಾಶ್ ಮಾಡಿ ಈ ರೀತಿ ವಾಶ್ ಮಾಡೋದ್ರಿಂದ ಧೂಳಿದ್ರೂ ಕೂಡ ಹೋಗುತ್ತೆ ಸೊ ಇದನ್ನ ಒಂದು ಎರಡರಿಂದ ಮೂರು ಬಾರಿ ವಾಶ್ ಮಾಡಿಬಿಟ್ಟು ಇದನ್ನ ಹಾಗೆ ನೆನೆಲಿಕ್ಕೆ ಇಟ್ಬಿಡ್ತೀನಿ ಅಷ್ಟರಲ್ಲಿ ಇನ್ನೊಂದು ಪಾತ್ರೆಗೆ ನೀರನ್ನು ಕಾಯ್ಲಿಕ್ಕೆ ಇಡೋಣ ಈಗಿಲ್ಲಿ ಒಟ್ಟು ನಾನು ಐದು ಕಪ್ನಷ್ಟು ನೀರನ್ನು ಹಾಕಿ ಇಡ್ತಾ ಇದ್ದೀನಿ ಸೊ ಈಗ ಚೆನ್ನಾಗಿ ಕುದಿಲಿ ಈಗ ಕುದೀತಾ ಇರೋವಂಥ ನೀರಿಗೆ ನಾನು ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನೆನಪಲ್ಲಿರಲಿ ಸ್ನೇಹಿತರೆ ಐದು ಕಪ್ನಷ್ಟು ನೀರು ಬೇಕೇ ಬೇಕಾಗುತ್ತೆ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕಾದರೂ ಹಾಕ್ಕೊಳ್ಳಿ ಕಡಿಮೆ ಮಾತ್ರ ಯಾವುದೇ ಕಾರಣಕ್ಕೂ ಹಾಕೋಬೇಡಿ ಈಗ ಒಂದು ಕಾಲು ಇಂಚು ಶುಂಠಿಯನ್ನು ಚೆನ್ನಾಗಿ ಕುಟ್ಟಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಅರಿಶಿಣ ಹಾಕ್ಕೊಳ್ತಾ ಇದ್ದೀನಿ ಆ ನಂತರ ಒಂದು ಎರಡು ಹನಿಯಷ್ಟು ಎಣ್ಣೆ ಎಣ್ಣೆ ಹಾಕೋದ್ರಿಂದ ಬೇಗನೆ ಬೇಯುತ್ತೆ ಅಂಥೇಳಿ ಸೊ ಈಗ ಇದನ್ನೆಲ್ಲ ನೀಟಾಗಿ ತಿರುಗಿಸ್ಕೊಳ್ಳೋಣ ತಿರುಗಿಸ್ಕೊಂಡು ಚೆನ್ನಾಗಿ ಕುದೀಲಿಕ್ಕೆ ಬಿಡೋಣ ನೀವು ಕುಕ್ಕರಲ್ಲೇ ಮಾಡ್ಕೊಳ್ತೀನಿ ಅನ್ನೋದಾದರೆ ಎರಡು ವಿಶಿಲನ್ನು ತೆಗೆದುಕೊಂಡ್ರೆ ಸಾಕಾಗತ್ತೆ ಸ್ನೇಹಿತರೆ ಎಸ್ ಈಗ ನೋಡಿ ಚೆನ್ನಾಗಿ ಕುದೀತಿದೆ ನೀರಿನ ಅಂಶ ಕೂಡ ಎಷ್ಟೋ ಪ್ರಮಾಣದಲ್ಲಿ ಕಡಿಮೆ ಆಗಿದೆ ಇಲ್ಲಿ ನೀವು ಗಮನಿಸ್ತಿದ್ದೀರಾ ಮಧ್ಯ ಮಧ್ಯ ಬೇಳೆ ಬೆಳ್ಳಗಿದೆ ಅಂದರೆ ಬಿಳಿ ಭಾಗ ಹಾಗಾಗಿ ಕಾಣಿಸ್ತಿದೆ ಸೊ ಈ ರೀತಿ ಇದ್ದರೆ ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿ ಅಲ್ಲ ಸ್ನೇಹಿತರೆ ಇನ್ನೂ ಒಂದು ಐದರಿಂದ ಆರು ನಿಮಿಷ ಆಗಬೇಕಾಗತ್ತೆ ಈಗ ಮತ್ತೊಮ್ಮೆ ಚೆನ್ನಾಗಿ ಬೇಯ್ಲಿಕ್ಕೆ ಬಿಡೋಣ ಈಗ ನೋಡೋಣ ಎಸ್ ಚೆನ್ನಾಗಿ ಬೇಳೆ ಎಲ್ಲ ಅರಳಿದೆ ನೋಡ್ಕೊಂಡು ಒಂದೇ ಒಂದು ಬೇಳೆಯನ್ನು ತೆಗೆದುಕೊಂಡು ಈ ರೀತಿ ಪ್ರೆಸ್ ಮಾಡಿ ನೋಡಿ ಚೆನ್ನಾಗಿ ಮ್ಯಾಶ್ ಆಗ್ತಿದೆ ಇದು ರೈಟ್ ಕನ್ಸಿಸ್ಟೆನ್ಸಿ ಈಗ ಇಮ್ಮಿಡಿಯೇಟ್ ಸ್ಟವನ್ನು ಆಫ್ ಮಾಡಿ ಕೆಳಗಿಳಿಸಿ ಒಂದು ಈ ರೀತಿ ಜಾಲರಿಯನ್ನು ಇಟ್ಬಿಟ್ಟು ಈಗ ನೀಟಾಗಿ ನೀರನ್ನು ಬಸ್ತ್ಕೊಳ್ತೀನಿ ನೋಡಿ ಈ ಬೇಳೆ ಏನಿದೆ ಬೇಳೆ ಮಾತ್ರ ಗಟ್ಟಿ ಮೇಲ್ಗಡೆ ಸೇರಿಕೊಳ್ಳುತ್ತೆ ನೀರಿನ ಅಂಶ ಏನಿದೆ ಅದು ಎಲ್ಲ ಕೆಳಗಡೆ ಹೋಗುತ್ತೆ ಆಯಿತಾ ಸೊ ಬೇಕಂದರೆ ಒಂದು ಸ್ವಲ್ಪ ತೊಳೆದು ಕೂಡ ಅದೇ ಪಾತ್ರೆನ ನಾವು ಮತ್ತೆ ನೀರನ್ನು ಹಾಕೋಬೋದು ಇದೇ ಬೇಳೆಯನ್ನು ಉಪಯೋಗಿಸ್ಕೊಂಡು ಯಾವ ರೀತಿ ಒಬ್ಬಟ್ಟು ಸಾರು ಮಾಡೋದು ಅಂತ ಇದೇ ವೀಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಇದು ಸೋರ್ತಾ ಇರಲಿ ಅಷ್ಟರಲ್ಲಿ ಬನ್ನಿ ಸ್ನೇಹಿತರೆ ನೆಕ್ಸ್ಟ್ ಏನು ಮಾಡಬೇಕು ಪೂರ್ಣಕ್ಕೆ ಸಿದ್ಧ ಮಾಡ್ಕೋಬೇಕು ಸೊ ಹಂಗಾಗಿ ಒಂದು ಬಾಣಲಿಯನ್ನು ಇಟ್ಟು ಆ ಬಾಣಲಿಗೆ ಒಂದು ಕಾಲು ಕಪ್ನಷ್ಟು ಬೆಲ್ಲ ಹಾಕಿಬಿಟ್ಟು ಅದಕ್ಕೆ ಸುಮಾರು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕುದಿಲಿಕ್ಕೆ ಇಡ್ತೀನಿ ಬೆಲ್ಲ ಕರಗಿದ ನಂತರ ನಾನಿಲ್ಲಿ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ತೆಂಗಿನಕಾಯಿ ತುರಿಯನ್ನು ಹಾಕಿ ಇದನ್ನು ಹಾಗೆ ಒಂದು ಐದರಿಂದ ಆರು ನಿಮಿಷ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು ಸ್ನೇಹಿತರೆ ಈ ಬೆಲ್ದಲ್ಲಿ ಚೆನ್ನಾಗಿ ತೆಂಗಿನಕಾಯಿ ತುರಿ ಬಿಟ್ಟರೆ ಯಾವುದೇ ಕಾರಣಕ್ಕೂ ಒಬ್ಬಟ್ಟು ಅಳಿಸೋದಿಲ್ಲ ಹಾಗಾಗಿ ಚೆನ್ನಾಗಿ ಇದನ್ನು ಬೇಯಿಸಿದ ನಂತರ ನಾವು ಬಸ್ತಿಟ್ಟಿರುವಂಥ ಬೇಳೆ ಆ ನಂತರ ಏಲಕ್ಕಿ ಪುಡಿಯನ್ನು ಹಾಕಿ ಚೆನ್ನಾಗಿ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಉರಿಬೇಕು ಸ್ನೇಹಿತರೆ ಇದು ತುಂಬ ಹೊತ್ತು ಉರಿಬೇಕು ಚೆನ್ನಾಗಿ ಉರಿದಷ್ಟು ಚೆನ್ನಾಗತ್ತೆ ಸೊ ನೋಡ್ತಾ ಇರ್ಬೋದು ಸುಮಾರು ನೀರಿನ ಪ್ರಮಾಣ ಸುಂಡಿದೆ ಸ್ವಲ್ಪ ಮಾತ್ರ ನೀರಿನ ಅಂಶ ಇದೆ ಈ ರೀತಿ ಇದೆ ಅಂದರೆ ರೈಟ್ ಕನ್ಸಿಸ್ಟೆನ್ಸಿ ಈಗ ಇದನ್ನು ನಾನು ಒಂದು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಇದನ್ನು ನುಣ್ಣಗೆ ರುಬ್ಕೊಂಡು ಬರ್ತೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಈ ರೀತಿ ರುಬ್ಕೊಂಡು ಬಂದರೆ ಆಯಿತು ಸ್ನೇಹಿತರೆ ಇನ್ ಕೇಸ್ ಊರ್ನ ತೆಳುವಾಗೋಯಿತು ಏನು ಮೇಡಮ್ ಮಾಡೋದು ಅಂತ ಅಂದರೆ ತಲೆಕ್ಕಿಡ್ಸ್ಕೊಬೇಡಿ ಸ್ವಲ್ಪ ಅವಲಕ್ಕಿ ಇರುತ್ತೆ ನೋಡಿ ಗಟ್ಟಿ ಅವಲಕ್ಕಿ ಅದನ್ನು ನುಣ್ಣಗೆ ಪೌಡ್ರ್ ಮಾಡಿಕೊಂಡು ತೆಳುವಾಗಿರುವಂಥ ಹೂರಣಕ್ಕೆ ಮಿಕ್ಸ್ ಮಾಡ್ಕೋಬೇಕು ಹತ್ತು ನಿಮಿಷ ಬಿಟ್ಟು ನಂತರ ನಾವು ಉಪಯೋಗಿಸ್ಕೊಳ್ಳಿಕ್ಕೆ ಬರುತ್ತೆ ಅವಲಕ್ಕಿ ನೀರಿನ ಅಂಶನೆಲ್ಲ ಇರ್ಕೊಂಬಿಡುತ್ತೆ ಸೊ ಈಗ ನಾವು ಇದನ್ನು ಸೈಡ್ಗೆತ್ತಿಟ್ಬಿಟ್ಟು ಈ ಕನಕ ಏನಾಗಿದೆ ನೋಡೋಣ ಎಸ್ ಕನಕ ಚೆನ್ನಾಗಿ ನೆಂದಿದೆ ಈಗ ಸ್ವಲ್ಪ ಇದಕ್ಕೆ ಎಣ್ಣೆಯನ್ನು ಹಾಕ್ಕೊಂಡು ನಾದಿಸ್ಕೊಳ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಈ ರೀತಿ ಬರಬೇಕು ಎಲಾಸ್ಟಿಕ್ ಥರ ಸೊ ಎಲಾಸ್ಟಿಕ್ ಥರ ಬಂತು ಅಂತ ಅಂದರೆ ಒಬ್ಬಟ್ಟು ತುಂಬ ಚೆನ್ನಾಗಿ ಬರುತ್ತೆ ಈಗ ಒಂದು ಐದರಿಂದ ಆರು ನಿಮಿಷ ಇದೂ ಅಷ್ಟೇ ಚೆನ್ನಾಗಿ ಮಿದ್ದಿಸ್ಕೊಳ್ಳೋಣ ನೋಡಿ ಯಾವ ರೀತಿ ಬರ್ತಿದೆ ಅಂತ ಸ್ನೇಹಿತರೆ ಸೂಪರಲ್ಲ ನೋಡಿ ಈ ರೀತಿ ಬರ್ತಿದೆ ಈಗ ಸ್ವಲ್ಪ ಸ್ವಲ್ಪ ನಾನು ಉಂಡೆಗಳನ್ನು ತೆಗೆದುಕೊಳ್ತೀನಿ ಅದಕ್ಕೂ ಮೊದಲು ನಾನಿಲ್ಲಿ ಹೋಳಿಗೆ ಶೀಟ್ ತೋರಿಸ್ತೀನಿ ನೋಡಿ ಇದು ಹೋಳಿಗೆ ಪೇಪರ್ ಅಂತ ಹೇಳ್ತಾರೆ ಇದು ಐದು ರೂಪಾಯಿ ಇರುತ್ತೆ ಒಂದು ಶೀಟು ಎಲ್ಲ ಲೋಕಲ್ ಅಂಗಡಿಗಳಲ್ಲೂ ಸಿಗುತ್ತೆ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಈ ರೀತಿ ಸಾವಿರ್ಕೊಳ್ತೀನಿ ಎಣ್ಣೆಯನ್ನು ಸವ್ರಿದ್ರೆ ನೀಟಾಗಿ ಕಚ್ಕೊಳ್ಳೋದಿಲ್ಲ ಅಂಥೇಳಿ ಸೊ ಹಂಗಾಗಿ ಎಣ್ಣೆಯನ್ನು ಸವ್ರಿರೋದು ನಂತರ ಈ ಕನಕ ಏನಿದೆ ಅದು ಸ್ವಲ್ಪ ತೆಗೆದುಕೊಳ್ಳೋಣ ನೋಡಿ ಈ ರೀತಿ ತೆಗೆದುಕೊಂಡ ನಂತರ ಎಡಗೈಗೂ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡು ನೀಟಾಗಿ ತಟ್ಕೊಳ್ಳಿ ನೋಡಿ ಈ ರೀತಿ ಆ ನಂತರ ಊರ್ನ ಮಧ್ಯದಲ್ಲಿ ಇಟ್ಕೋಬೇಕಾಗತ್ತೆ ಈಗ ಸುತ್ತಲೂ ಈ ರೀತಿ ಕವರ್ ಮಾಡ್ಕೊಳ್ಳೋಣ ಸ್ನೇಹಿತರೆ ತುಂಬಾ ಈಸಿ ಹಾಗೂ ತುಂಬಾ ಚೆನ್ನಾಗಿ ಬರುತ್ತೆ ಇನ್ ಕೇಸ್ ಕನಕ ತೆಳು ಆಗೋಯ್ತು ಅಂದರೆ ತಲೆ ಕೆಡಿಸ್ಕೋಬೇಡಿ ಸ್ವಲ್ಪ ರವೆಯನ್ನು ಹಾಕಿ ನೀಟಾಗಿ ಮಿದ್ದಿಸ್ಬಿಟ್ಟು ಇನ್ನೊಂದು ಅರ್ಧ ಗಂಟೆ ಎತ್ತಿಟ್ಬಿಡಿ ಅವಾಗ ಚೆನ್ನಾಗಿ ಬರುತ್ತೆ ಈಗ ನೀಟಾಗಿ ಹೋಳಿಗೆ ಏನಿದೆ ಪೇಪರ್ ಮೇಲಿಟ್ಟು ನೀಟಾಗಿ ತಟ್ಕೊಂಡಿದ್ದೀನಿ ಈಗ ಸ್ವಲ್ಪ ಲಟ್ಟಣಿಗೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಳೋಣ ನೋಡಿ ಈ ರೀತಿ ಒಂದೇ ಸೈಡ್ ಎಳಿಬೇಕು ಸ್ನೇಹಿತರೆ ಈ ಕಡೆ ಆ ಕಡೆ ಎಲ್ಲ ಎಳಿಬಾರ್ದು ನೋಡಿ ನಾನು ಯಾವ ರೀತಿ ಇದ್ದೀನಿ ಅಂತ ಈ ರೀತಿ ನೀಟಾಗಿ ಎಳ್ಕೊಳ್ತಾ ಬರಬೇಕು ಪರ್ಫೆಕ್ಟಾಗಿ ಬಂದಿದೆ ಈಗ ಬನ್ನಿ ಈಗ ಹಂಚಿಗೆ ಸ್ವಲ್ಪ ಎಣ್ಣೆಯನ್ನು ಸಾವಿರ್ಬಿಟ್ಟು ಒಬ್ಬಟ್ಟನ್ನು ತೆಗೆದುಬಿಟ್ಟು ಕೈ ಮೇಲೆ ನೋಡಿ ಈ ರೀತಿ ನೀಟಾಗಿ ಹಾಕ್ಕೊಂಡು ಈಗ ಹಂಚಿನ ಮೇಲೆ ಹಾಕ್ಬಿಡೋಣ ಈಗ ಸ್ವಲ್ಪ ಸುತ್ತಲೂ ಎಣ್ಣೆ ಬೇಕಾದರೆ ಹಾಕ್ಕೊಳ್ಳಿ ಈಗ ನೋಡಿ ಸೂಪರ್ ಆಗಿರುವಂತಹ ಒಬ್ಬಟ್ಟು ರೆಡಿ ಆಗ್ತಿದೆ ಒಂದು ಸೈಡ್ ಆದ ನಂತರ ಇನ್ನೊಂದು ಸೈಡ್ ಮಗ್ ಈಗ ಇನ್ನೊಂದು ಸೈಡ್ ಕೂಡ ಆಗಿದೆ ಈಗ ಸರ್ವ್ ಮಾಡ್ತಾ ಇದೀನಿ ನೀವು ಗಮನಿಸ್ತಾ ಇರ್ಬೋದು ಈ ಬಾರಿ ಹಬ್ಬಕ್ಕೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್